ನನ್ನ ಕನಸಿನ ಮನೆ ನಮ್ಮ ಕುಟುಂಬದ ಪ್ರತಿಯೊಂದು ಸದಸ್ಯರಿಗೆ ಖುಷಿ ಕೊಡುವಂತಹ, ಮುಖ್ಯವಾಗಿ ನನ್ನ ಮಗಳಿಗೆ ಮತ್ತು ವಯಸ್ಸಾದ ತಂದೆ ತಾಯಿಗೆ ಹಿಡಿಸುವಂತಹ ಮನೆಯಾಗಿರಬೇಕಿತ್ತು. ಬಹಳಷ್ಟು ಹುಡುಕಾಟದ ನಂತರ ಪ್ರಾವಿಡೆಂಟ್ ಸನ್ವರ್ತ್ನ ಜಾಹೀರಾತೊಂದನ್ನು ಕಂಡೆವು. ಅದರ 60 ಎಕರೆ ಭೂಮಿ, ಹಲವಾರು ಸೌಕರ್ಯಗಳು, ಸುತ್ತಲೂ ಗಿಡ ಮರ ಹಸಿರು ಮತ್ತು ಅದ್ಭುತವಾದ ಸ್ಥಳ. ಇದು ನಮಗಾಗಿ ತಯಾರಿಸಿದ ನಮ್ಮ ಕನಸಿನ ಮನೆ ಎಂಬ ಭಾವನೆ ಕೊಟ್ಟಿತು. ಇಲ್ಲಿ ಕಳೆದ ಕೆಲವು ವರ್ಷಗಳು ನಾವು ಮಾಡಿದ ಆಯ್ಕೆ ಸರಿ ಎಂಬ ಭಾವನೆಯನ್ನು ನನಸಾಗಿ ಮಾಡಿದೆ. ನಾನು ಆಶಿಸಿದ ಹಾಗೆ ನನ್ನ ಮಗಳ ವ್ಯಕ್ತಿತ್ವವು ಇಲ್ಲಿ ಅರಳುತ್ತಿದೆ. ಅವಳಿಗೆ ಇಷ್ಟವಾದ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಸದಾ ಈಜುತ್ತಿರುತ್ತಾಳೆ. ಅವಳಿಗೆ ತನ್ನ ಮಿತ್ರರ ಜೊತೆ ಬ್ಯಾಡ್ಮಿಂಟನ್, ಲಾನ್ ಟೆನ್ನಿಸ್ ಮತ್ತು ಇತರ ಹೊರಾಂಗಣ ಕ್ರೀಡೆ ಹಾಗೂ ಟೇಬಲ್ ಟೆನ್ನಿಸ್, ಚೆಸ್, ಕೇರಮ್ ಅಂತಹ ಒಳಾಂಗಣ ಕ್ರೀಡೆಗಳನ್ನು ಆಡುವ ಸೌಕರ್ಯವೂ ಇಲ್ಲಿದೆ. ವಿವಿಧ ಭಾಷೆ ಹಾಗೂ ಸಂಸ್ಕೃತಿಗಳ ನಡುವೆ ಬೆರೆಯುತ್ತಿರುವುದರಿಂದ ಪ್ರಾವಿಡೆಂಟ್ ಸನ್ವರ್ತ್ ಅವಳ ವೈಯಕ್ತಿಕ ಅಭಿವೃದ್ಧಿಯಲ್ಲಿ ಸಹಕರಿಸುತ್ತಿದೆ. ನನ್ನ ತಂದೆಯ ಅನಾರೋಗ್ಯದಿಂದ ಅವರಿಗೆ ನಡೆಯಲು ಸಾಧ್ಯವಾಗ್ತಿರಲಿಲ್ಲ. ನಾವು ಅವರನ್ನು ವೀಲ್ಚೇರ್ನಲ್ಲಿ ಕೂರಿಸಿ ಅಪಾರ್ಟ್ಮೆಂಟಿನ ಒಳಗಿರುವ ದಾರಿಯಲ್ಲಿ ಕರೆದುಕೊಂಡು ಹೋಗ್ತಾ ಇದ್ವಿ. ಅವರಿಗೆ ಪ್ರಾವಿಡೆಂಟ್ ಸನ್ವರ್ತ್ನಲ್ಲಿ ವಾಸಿಸುತ್ತಿದ್ದ ವೈದ್ಯರೊಬ್ಬರು ಚಿಕಿತ್ಸೆ ನೀಡುತ್ತಿದ್ದರು. ಅವರು ನಮ್ಮೊಂದಿಗೆ ಈಗಿಲ್ಲದಿದ್ದರೂ ಅವರ ಕೊನೆಯ ದಿನಗಳು ಪ್ರಾವಿಡೆಂಟ್ ಸನ್ವರ್ತ್ನಿಂದ ಸುಖವಾಗಿ ಕಳೆದವು ಎಂದು ನಮಗೆ ಖುಷಿಯಿದೆ. ಈಗ ನಮ್ಮ ಅಪಾರ್ಟ್ಮೆಂಟಿನ ಒಳಗೆ ಔಷಧಾಲಯ ಹಾಗೂ ವೈದ್ಯಕೀಯ ಕ್ಲಿನಿಕ್ ಇರುವುದು ಎಲ್ಲ ನಿವಾಸಿಗಳಿಗೆ, ಅದರಲ್ಲೂ ಹಿರಿಯರಿಗೆ ಚಿಕಿತ್ಸೆ ಮತ್ತು ಪರೀಕ್ಷಣೆಯನ್ನು ಪಡೆಯುವುದು ಅನುಕೂಲಕರವಾಗಿದೆ. ಜೀವನವು ಬರೀ ಅಡೆತಡೆಗಳ ಚಿಂತೆಯಲ್ಲಿ ಕಳೆಯಬಾರದು. ಪ್ರಾವಿಡೆಂಟ್ ಸನ್ವರ್ತ್ನಲ್ಲಿ ಜೀವನದ ಹಲವಾರು ಚಿಕ್ಕ ಚಿಕ್ಕ ಸಂತೋಷಗಳನ್ನು ಅನುಭವಿಸ್ಬೋದು. ನಾನು ಮತ್ತು ನನ್ನ ಪತ್ನಿ ಅಪಾರ್ಟ್ಮೆಂಟ್ನ ಹಸಿರು ಕಾಲುದಾರಿಯಲ್ಲಿ ನಮ್ಮ ಸಂಜೆಗಳನ್ನು ಕಳೆಯುತ್ತೇವೆ. ನಗರದ ಓಡಾಟದಲ್ಲಿ ಸಿಗದ ಪರಿಸರದ ಜೊತೆ ಒಂದಾಗುವ ಅನುಭವ ಪ್ರಾವಿಡೆಂಟ್ ಸನ್ವರ್ತ್ನಲ್ಲಿ ಸಿಗುತ್ತದೆ. ಬಿಡುವಿನ ಸಮಯದಲ್ಲಿ ನಾನು ನಮ್ಮ ಕೋಣೆಯ ಕಿಟಕಿಗಳ ಹತ್ತಿರ ಕೂತು ಓದುತ್ತೇನೆ. ಹೊರಗೆ ಕಾಣುವ ಭೂದೃಶ್ಯ ನನ್ನನ್ನು ಹರ್ಷಿಸುತ್ತದೆ. ಒಂದು ಸಂಪೂರ್ಣ ಹಾಗೂ ಆರೋಗ್ಯಕರ ಜೀವನವನ್ನು ಪ್ರಾವಿಡೆಂಟ್ ಸನ್ವರ್ತ್ನಲ್ಲಿ ಕಳೀಬೋದು. ನಾವು ಇಲ್ಲಿದ್ದ ಪ್ರತಿ ಒಂದು ನಿಮಿಷವನ್ನು ಆನಂದದಿಂದ ಕಳೆದಿದ್ದೇವೆ. ಇನ್ಮುಂದೆ ಬರುವ ಎಲ್ಲ ಆನಂದ ಕ್ಷಣಗಳನ್ನು ಇಲ್ಲಿಯೇ ಕಳೆಯಬೇಕೆಂದು ಹಾರೈಸುತ್ತೇವೆ.